ನಮಸ್ಕಾರ. ಕೆಲವೊಂದಷ್ಟು ಜನ ಹೇಳ್ತಿರ್ತಾರೆ ನಾನೊಬ್ಬ ಒಳ್ಳೆ ಟ್ರಾವೆಲರ್ ಆಗಬೇಕು. ಆ ಒಳ್ಳೆ ಟ್ರಾವೆಲರ್ ಅಂದ್ರೆ ಏನು, ಒಳ್ಳೆ ಟ್ರಾವೆಲರ್ಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ಇವತ್ತು ಮಾತಾಡೋಣ. ಮೊದಲನೇದಾಗಿ ನೀವು ಯಾವ ಬೈಕ್ ಇಟ್ಟಿರ್ತೀರೋ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು, ಅದ್ರ ಲಿಮಿಟೇಷನ್ಸ್ ಏನು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು. ಲಿಮಿಟೇಷನ್ ಕ್ರಾಸ್ ಮಾಡಿ ಓಡಿಸಿದ್ರೆ ಏನಾಗುತ್ತೆ ಅಂದರೆ ಬೈಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಸುಮ್ಮನೆ ನಿಮ್ಮ ಮೇಲೆ ಖರ್ಚು ಬರುತ್ತೆ. ನಿಮ್ಮ ಹತ್ರ ಯಾವುದೇ ಬೈಕ್ ಇರಲಿ, ಆ ಬೈಕ್ನ ಸೇಫಾಗಿ ಓಡಿಸೋದು ಮುಖ್ಯ. ಯಾವ್ಯಾವ ರೋಡಲ್ಲಿ ಜೋರಾಗಿ ಹೋಗ್ಬೇಕು, ಎಲ್ಲೆಲ್ಲಿ ಸ್ಲೋ ಆಗಿ ಹೋಗ್ಬೇಕು ಅನ್ನೋದನ್ನು ತಿಳ್ಕೊಂಡಿದ್ರೆ ಮಾತ್ರ ಒಬ್ಬ ಒಳ್ಳೆ ರೈಡರ್ ಆಗಲಿ ಅಥವಾ ಟ್ರಾವೆಲರ್ ಆಗಲಿ ಆಗೋಕ್ಕೆ ಸಾಧ್ಯ. ಮೂರನೇದಾಗಿ ನಿಮ್ಮ ಬೈಕನ್ನು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಪ್ರಾಪರಾಗಿ ಮೇಂಟೈನ್ ಮಾಡೋದಂದ್ರೆ ಏನು, ಸುಮ್ಮನೆ ಜಾತ್ರೆ ಥರ ಸ್ಟಿಕ್ಕರ್ಸ್ ಹಾಕಿ ಸೋಕಿ ಮಾಡೋದಲ್ಲ. ಟೈಮ್ ಟು ಟೈಮ್ಗೆ ಸರ್ವಿಸ್ ಮಾಡಿಸೋದಾಗಲಿ, ಆಯಿಲ್ ಚೇಂಜ್ ಮಾಡಿಸೋದಾಗಲಿ, ಮತ್ತು ಬೈಕ್ನ ಕ್ಲೀನಾಗಿ ಇಟ್ಟಿರಬೇಕು. ಆಗ ಮಾತ್ರ ನಿಮ್ಮ ಬೈಕು ಒಳ್ಳೆ ಎಫಿಷಿಯನ್ಸಿನೂ ಕೊಡುತ್ತೆ ಮತ್ತು ಲಾಂಗ್ ಲೈಫ್ ಕೂಡ ಬರುತ್ತೆ. ಒಬ್ಬ ಒಳ್ಳೆ ಟ್ರಾವೆಲರ್ಗೆ ಮುಖ್ಯವಾಗಿ ಬೇಕಾಗಿರೋದು ಸೇಫ್ಟಿ ಗೇರ್ಸ್. ಒಳ್ಳೆ ಗ್ಲೌಸ್ ಆಗಲಿ, ಜಾಕೆಟ್ಸ್ ಆಗಲಿ, ಶೂಸ್, ಪ್ಯಾಂಟ್ಸ್, ಹೆಲ್ಮೆಟ್ಸ್ ಇವೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಇವೆಲ್ಲ ಇದ್ದರೆ ಮಾತ್ರ ನಿಮಗೂ ಸೇಫ್ಟಿ ಮತ್ತು ಒಂದು ಒಳ್ಳೆ ಟ್ರಾವೆಲರ್ ಅನ್ಸೋಕ್ಕೆ ಸಾಧ್ಯ. ಅಥವಾ ನೀವು ಇಲ್ಲೇ ಲೋಕಲಲ್ಲೇ ಓಡಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ಹೆಲ್ಮೆಟ್ ಹಾಕೊಂಡಿರ್ತೀರ, ಹೆಲ್ಮೆಟಲ್ಲಿ ಸ್ಟ್ರ್ಯಾಪ್ಸ್ನ ಹಾಕೊಳ್ಳಿ. ಆ ಸ್ಟ್ರ್ಯಾಪ್ ಹಾಕೊಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ವಿಡಿಯೋ ಕ್ಲಿಪ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೊಂದು ಬೈಕ್ನ ರೈಡ್ ಮಾಡ್ತಾ ಇದ್ದೀರಾ ಅಂದರೆ ಕಂಪ್ಲೀಟ್ ಅಟೆನ್ಷನ್ ರೋಡ್ ಮೇಲೆ ಇರಬೇಕು ಮತ್ತು ನಿಮ್ಮ ಬೈಕ್ ಮೇಲೆ ಇರಬೇಕು. ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು ಮತ್ತು ಸಮಾಧಾನವಾಗಿ ಬೈಕನ್ನು ರೈಡ್ ಮಾಡಿ. ಮತ್ತು ನೀವು ಒಳ್ಳೆ ರೈಡರ್ ಅನ್ಸ್ಕೋಬೇಕು ಅಂದರೆ ನಿಮ್ಮ ಕೋ ರೈಡರ್ಸ್ಗೂ ಕೂಡ ನೀವು ರೆಸ್ಪೆಕ್ಟ್ ಕೊಡಬೇಕು. ಕೊನೆಯದಾಗಿ ನೀವು ಯಾವುದೇ ಪ್ಲೇಸ್ಗೆ ಹೋಗಲಿ, ಆ ಪ್ಲೇಸ್ಗೆ ಹೋಗೋದಕ್ಕಿಂತ ಮುಂಚೆಗೆ ಆಗಲಿ ಅಥವಾ ಹೋಗಿ ಆದಮೇಲೆ ಆಗಲಿ ಆ ಪ್ಲೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಇಷ್ಟೆಲ್ಲ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ದರೆ ನೀವು ಒಳ್ಳೆ ಟ್ರಾವೆಲರ್ ಆಗಿ ಅಥವಾ ಒಳ್ಳೆ ರೈಡರ್ ಆಗಿ ಆಗಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ.